ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರೂ ನಮಸ್ಕಾರ ಈ ದಿನ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ತಿಳಿದುಕೊಳ್ಳೋಣಂತೆ ಅಲ್ಲಾವುದ್ದೀನ್ ಖಿಲ್ಜಿಯ ದಿಗ್ವಿಜಯಗಳ ಉದ್ದೇಶಗಳನ್ನು ನಾವು ಮೊದಲೇದಾಗಿ ನೋಡೋಣ ಏನು ಅವನ ದಿಗ್ವಿಜಯಗಳನ್ನು ಮಾಡಲಿಕ್ಕೆ ಏನು ಮುಖ್ಯವಾಗಿರುವಂಥ ಕಾರಣಗಳು ಅನ್ನೋದನ್ನು ನೋಡೋದಾದರೆ ಈತನಿಗೆ ಇಡೀ ಜಗತ್ತನ್ನೇ ಗೆಲ್ಲಬೇಕೆನ್ನುವಂತಹ ಒಂದು ಮಹದಾಸೆ ಇತ್ತು ಯಾವ ರೀತಿಯಾಗಿ ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆದ್ದ ಅದೇ ರೀತಿಯಾಗಿ ತಾನು ಕೂಡ ಇಡೀ ಜಗತ್ತನ್ನು ಗೆಲ್ಲಬೇಕೆನ್ನುವಂತಹ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದ ಹೀಗೆ ಇಡೀ ಜಗತ್ತನ್ನು ಗೆಲ್ಲಬೇಕೆನ್ನುವಂತಹ ತನ್ನ ಅಭಿಲಾಷೆಯನ್ನು ತನ್ನ ದೆಹಲಿಯ ಕೊತ್ವಾಲನಾಗಿದ್ದಂತಹ ಖ್ವಾಜಾ ಅಲಾ ಉಲ್ ಮುಲ್ಕನ ಬಳಿ ಪ್ರಸ್ತಾಪ ಮಾಡ್ತಾನೆ ತನ್ನ ನಿರ್ಧಾರ ಎಷ್ಟು ಸರಿ ಎನ್ನುವುದನ್ನು ಆತನ ಬಗ್ಗೆ ಚರ್ಚೆ ಮಾಡಿದಾಗ ಆತ ಹೇಳ್ತಾನೆ ಅಲೆಕ್ಸಾಂಡರ್ ದಿಗ್ವಿಜಯಕ್ಕೆ ಹೊರಟಾಗ ಆತನಿಗೆ ಅರಿಸ್ಟಾಟಲ್ ಅಂತಹ ಒಬ್ಬ ಅದ್ಭುತವಾಗಿರುವಂತಹ ಒಬ್ಬ ವ್ಯಕ್ತಿ ರಾಜ್ಯಭಾರವನ್ನು ನೋಡ್ಕೊಳ್ತಾ ಇದ್ದ ಅಂತಹ ವಜೀರ ನಿನಗೆ ಇಲ್ಲ ಅಂತ ಹೇಳ್ತಾನೆ ಎರಡನೇದಾಗಿ ಇಡೀ ಜಗತ್ತನ್ನೇ ಗೆಲ್ಲಬೇಕು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ನೀನು ಭಾರತವನ್ನು ಗೆಲ್ಲಬೇಕು ಇನ್ನೂ ಭಾರತವನ್ನೇ ಗೆದ್ದಿಲ್ಲ ಹಾಗಾಗಿ ಮೊದಲು ಭಾರತವನ್ನು ಗೆಲ್ಲು ಅನ್ನುವಂತಹ ಸಲಹೆಯನ್ನು ಕೊಡ್ತಾನೆ ಅದರ ಜೊತೆಗೆ ಈಗ ಮಂಗೋಲರು ಪದೇ ಪದೇ ಭಾರತ ಮೇಲೆ ದಾಳಿ ಮಾಡುತ್ತಾ ಇದ್ದಾರೆ ಹಾಗಾಗಿ ಮಂಗೋಲರ ದಾಳಿಗೂ ಕೂಡ ಒಂದು ಸರಿಯಾಗಿರುವಂತಹ ಪ್ರತ್ಯುತ್ತರವನ್ನು ನೀಡಬೇಕು ಆಗ ನಂತರ ನೀನು ದಿಗ್ವಿಜಯವನ್ನ ಇಡೀ ಜಗತ್ತನ್ನ ನೀನು ಗೆಲ್ಲುವಂತಹ ಒಂದು ಯೋಚನೆಯನ್ನು ಮಾಡಬಹುದು ಎನ್ನುವಂತಹ ಸಲಹೆಯನ್ನ ಕೊಡ್ತಾನೆ ಹೀಗಾಗಿ ಅವನು ಇಡೀ ಜಗತ್ತನ್ನ ಗೆಲ್ಲಬೇಕೆನ್ನುವಂತಹ ಮಹದಾಸೆಯನ್ನು ಬಿಟ್ಟು ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕೆನ್ನುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಅದೇ ಮುಖ್ಯವಾಗಿರುವಂತಹ ಕಾರಣ ಭಾರತದಲ್ಲಿ ಆತನ ದಿಗ್ವಿಜಯಗಳಿಗೆ ಹಾಗೆಯೇ ಇತನಿಗೆ ಮೊಹಮ್ಮದ್ ಪೈಗಂಬರರು ಯಾವ ರೀತಿಯಾಗಿ ಹೊಸ ಧರ್ಮವನ್ನ ಸ್ಥಾಪನೆ ಮಾಡಿದ್ರು ಹಾಗೆ ತಾನೂ ಕೂಡ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಬೇಕು ಅದಕ್ಕೋಸ್ಕರ ಇಡೀ ಜಗತ್ತನ್ನ ಗೆದ್ದ ನಂತರ ನಾನು ಈ ಒಂದು ಹೊಸ ಧರ್ಮವನ್ನ ಸ್ಥಾಪನೆ ಮಾಡಬೇಕೆನ್ನುವಂತಹ ಒಂದು ಉದ್ದೇಶ ಇತ್ತು ಅಲ್ಲಿಯವರೆಗೆ ತನ್ನ ಪ್ರಸ್ತುತವಾಗಿರುವಂತಹ ಧರ್ಮ ಇಸ್ಲಾಂ ಧರ್ಮದ ಪ್ರಚಾರವನ್ನು ಮಾಡಬೇಕೆನ್ನುವಂತಹ ಒಂದು ಮಹದಾಸೆ ಆತನಿಗೆ ಇತ್ತು ಅದ ಎಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿರುವಂತಹದ್ದು ಒಂದು ಸಂಪತ್ತಿನ ಲೂಟಿ ಆತ ಸಂಪತ್ತನ್ನ ವಶಪಡಿಸಿಕೊಳ್ಳಬೇಕು ಅಂತ ಹೇಳಿ ಈತ ದಿಗ್ವಿಜಯಗಳನ್ನ ಮಾಡ್ತಾನೆ ಈತನ ದಿಗ್ವಿಜಯಗಳನ್ನ ನಾವು ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ಅಧ್ಯಯನ ಮಾಡೋಣ ಪಾರ್ಟ್ ಈ ವಿಭಾಗದಲ್ಲಿ ಉತ್ತರ ಭಾರತದ ದಿಗ್ವಿಜಯಗಳ ಬಗ್ಗೆ ಮುಂದಿನ ಭಾಗದಲ್ಲಿ ದಕ್ಷಿಣ ಭಾರತದ ದಿಗ್ವಿಜಯಗಳ ಬಗ್ಗೆ ನೋಡೋಣ ಈಗ ಉತ್ತರ ಭಾರತದ ಮುಖ್ಯವಾಗಿರುವಂತಹ ದಿಗ್ವಿಜಯದಲ್ಲಿ ಗುಜರಾತ್ನ ಆಕ್ರಮಣ 1297 ಮಾಡ್ತಾನೆ ಇಲ್ಲಿ ಬಘೇಲ ಅರಸ ಎರಡನೇ ಕರ್ಣದೇವ ಆಳ್ವಿಕೆಯನ್ನ ಮಾಡ್ತಿರ್ತಾನೆ ಈ ಗುಜರಾತ್ನ ದಾಳಿಯ ನೇತೃತ್ವವನ್ನ ಉಲುಗ್ ಖಾನ್ ಮತ್ತು ನಸರತ್ ಖಾನ್ ಇವರು ವಹಿಸ್ಕೊಳ್ತಾರೆ ಗುಜರಾತ್ನ ರಾಜಧಾನಿಯಾಗಿದ್ದಂತಹ ಅನಿಲವಾಡದ ಮೇಲೆ ದಾಳಿ ಮಾಡ್ತಾರೆ ರಾಣಾ ಕರ್ಣದೇವ ಸೋತ್ ಹೋಗ್ತಾನೆ ಇಡೀ ಗುಜರಾತನ್ನ ಅವರು ಲೂಟಿ ಮಾಡ್ತಾರೆ ಅನಿಲವಾಡವನ್ನ ವಶಪಡಿಸಿಕೊಳ್ತಾರೆ ಅಲ್ಲಿನ ಅಪಾರವಾಗಿರುವಂತಹ ಸಂಪತ್ತನ್ನು ಲೂಟಿ ಮಾಡ್ತಾರೆ ಸೋತ ರಾಣಾ ಕರ್ಣದೇವ ತನ್ನ ಮಗಳು ದೇವಲ ದೇವಿಯೊಡನೆ ದೇವಗಿರಿಗೆ ಪಲಾಯನ ಮಾಡಿ ಅಲ್ಲಿ ಯಾದವ ದೊರೆ ರಾಮಚಂದ್ರ ದೇವನ ಬಳಿ ಆಶ್ರಯವನ್ನ ಪಡಿತಾನೆ ಇಲ್ಲಿ ಅನಿಲವಾಡದಲ್ಲಿ ರಾಣಾ ಕರ್ಣದೇವನ ಪತ್ನಿ ಕಮಲಾದೇವಿ ಸೆರೆ ಸಿಕ್ಕು ದೆಹಲಿಗೆ ಸಾಗಿಸಲ್ಪಡ್ತಾಳೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ನೆಚ್ಚಿನ ಮಡದಿಯಾಗ್ತಾಳೆ ಇದೇ ದಾಳಿಯ ಸಂದರ್ಭದಲ್ಲಿ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡಿ ಅಪಾರ ಸಂಪತ್ತನ್ನ ವಶಪಡಿಸಿಕೊಳ್ಳಲಾಗುತ್ತೆ ಹಾಗೇನೆ ಇಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಯ ಮುಖ್ಯ ಸೇನಾನಿಯಾಗಿದ್ದಂತಹ ಮಲ್ಲಿಕಾಫರ್ ಅಥವಾ ಆತನಿಗೆ ಒಂದು ಬಿರುದಿತ್ತು ಹಜಾರ್ ದಿನಾರ್ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಈ ಮಲ್ಲಿಕಾಫರ್ ಯಾರು ಅಂತಂದ್ರೆ ಒಬ್ಬ ಹಿಂದೂ ಗುಲಾಮ ನಪುಂಸಕ ಈತನನ್ನ ಅತ್ಯಂತ ಸುಂದರವಾಗಿದ್ದ ಕಾರಣಕ್ಕೆ 1000 ದಿನಾರ್ಗಳನ್ನ ಕೊಟ್ಟು ಕೊಂಡುಕೊಳ್ತಾರೆ ಹಾಗಾಗಿ ಈತನಿಗೆ ಹಜಾರ್ ದಿನಾರ್ ಎನ್ನುವಂತಹ ಒಂದು ವಿಶೇಷ ಹೆಸರು ಕೂಡ ಇತ್ತು ಮಲ್ಲಿಕಾಫರ್ಗೆ ಈ ಮಲ್ಲಿಕಾಫರ್ ಇದೇ ಗುಜರಾತ್ ದಾಳಿಯಲ್ಲಿ ವಶಪಡಿಸ್ಕೊಳ್ತಾರೆ ಆತನ್ನ ಕೊಂಡುಕೊಳ್ತಾರೆ ಕೊಂಡುಕೊಂಡು ಅಲ್ಲಾವುದ್ದೀನ್ ಖಿಲ್ಜಿಗೆ ಆತನ್ನ ಒಪ್ಪಿಸ್ತಾರೆ ಮುಂದೆ ಆತನೇ ದಕ್ಷಿಣದ ಮುಖ್ಯ ದಂಡಾಧಿಕಾರಿಯಾಗಿ ಕಮಾಂಡರ್ ಆಗಿ ಆತನ್ನ ನೇಮಕ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಸ್ಟ್ ರಣತಂಬೋರ್ ವಶ ಈಗಾಗ್ಲೇ ಇಲ್ತಮಶ್ ಮತ್ತೆ ಬಲ್ಬನ್ ರಣತಂಬೋರ್ಗಳನ್ನ ವಶಪಡಿಸ್ಕೊಳ್ತಾರೆ ಕೊಂಡಿರ್ತಾರೆ
ಆದರೂ ಕೂಡ ಮತ್ತೆ ರಜಪೂತರು ಈ ಕೋಟೆಯನ್ನ ವಶಪಡಿಸಿಕೊಂಡಿರ್ತಾರೆ. ಈಗ ರಜಪೂತ ಅರಸ ರಾಣ ಹಮ್ಮೀರ ದೇವ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಿರ್ತಾನೆ. ಈತನ ಮೇಲೆ ದಾಳಿಗೆ ಮುಖ್ಯ ಕಾರಣ ನವ ಮುಸ್ಲಿಮರಿಗೆ ಆಶ್ರಯ ನೀಡಿದ್ದು. ನವ ಮುಸ್ಲಿಮರು ಯಾರು ಅಂತಂದ್ರೆ, ಒಂದಷ್ಟು ಜನ ಮುಸ್ಲಿಂ ಮಂಗೋಲರು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಬಂದಾಗ ಅವರು ಸೋತು ಶರಣಾಗಿದ್ದಂತಹ ಮಂಗೋಲರನ್ನ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಮಾಡಿರ್ತಾರೆ ದೆಹಲಿಯ ಸುಲ್ತಾನರುಗಳು. ಇವರನ್ನ ನವ ಮುಸ್ಲಿಮರು ಅಂತ ಕರೀತಾರೆ. ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯನ್ನೇ ಕೊಲ್ಲುವಂತಹ ಒಂದು ಸಂಚನ್ನ ಮಾಡ್ತಾರೆ. ಈ ಸಂಚನ್ನು ಭೇದಿಸಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರಾರು ನವ ಮುಸ್ಲಿಮರನ್ನ ಕೊಲೆ ಮಾಡಿಸ್ತಾನೆ. ಅದರಲ್ಲಿ ಕೆಲವರು ತಪ್ಪಿಸಿಕೊಂಡು ಹೋಗಿ ರಜಪೂತ ರಾಣ ಹಮ್ಮೀರ ದೇವನ ಆಶ್ರಯವನ್ನ ಪಡಿತಾರೆ. ಇದು ಅಲ್ಲಾವುದ್ದೀನ್ ಖಿಲ್ಜಿಯ ದೃಷ್ಟಿಯಲ್ಲಿ ಒಂದು ಮಹಾಪರಾಧ ಆಗುತ್ತೆ. ಹಾಗಾಗಿ ಹಮ್ಮೀರ ದೇವನನ್ನ ಶಿಕ್ಷಿಸಲಿಕ್ಕೋಸ್ಕರವಾಗಿ ರಣತಂಬೋರ್ ಮೇಲೆ ದಾಳಿ ಮಾಡ್ತಾನೆ. ಉಲುಗ್ ಖಾನ್ ಮತ್ತು ನಸರತ್ ಖಾನ್ ಇದರ ನೇತೃತ್ವವನ್ನ ವಹಿಸ್ಕೊಳ್ತಾರೆ. ನಸರತ್ ಖಾನ್ ಸೇರಿದಂತ ಸಾವಿರಾರು ಮುಸ್ಲಿಂ ಸೈನಿಕರು ಈ ಒಂದು ರಣತಂಬೋರ್ ಕೋಟೆಯನ್ನು ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಮರಣವನ್ನ ಹೊಂತಾರೆ. ಆಗ ಸ್ವತಃ ಅಲ್ಲಾವುದ್ದೀನ್ ಖಿಲ್ಜಿಯೇ ತನ್ನ ಸೇನಾ ನಾಯಕತ್ವವನ್ನು ವಹಿಸಿಕೊಂಡು ರಣತಂಬೋರ್ ಕೋಟೆಗೆ ಬರ್ತಾನೆ. ರಣತಂಬೋರ್ ಕೋಟೆಗೆ ಮುತ್ತಿಗೆಯನ್ನು ಕೂಡ ಹಾಕ್ತಾನೆ. ಒಂದು ವರ್ಷಗಳ ಕಾಲ ಸುದೀರ್ಘವಾಗಿ ಮುತ್ತಿಗೆಯನ್ನು ಹಾಕಿದ್ರು ಕೂಡ ರಣತಂಬೋರ್ ಕೋಟೆ ವಶ ಆಗೋದಿಲ್ಲ. ಆಗ ಆತ ಮೋಸದಿಂದ ಕೋಟೆಯನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ನಿಟ್ಟಿನಲ್ಲಿ ರಾಣ ಹಮ್ಮೀರ ದೇವನ ಪ್ರಧಾನಿಯಾಗಿದ್ದಂತಹ ರಣಮಲ್ಲನ ಜೊತೆಗೆ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಈ ಮುತ್ತಿಗೆಯ ಸಂದರ್ಭದಲ್ಲಿ ಬೃಹತ್ ಸೈನ್ಯದ ಜೊತೆಗೆ ಪ್ರಧಾನಿ ರಣಮಲ್ಲ ಆತ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಸೈನ್ಯಕ್ಕೆ ಸೇರ್ಪಡೆಯಾಗ್ತಾನೆ. ಹಾಗೂ ಕೋಟೆಯ ರಹಸ್ಯಗಳನ್ನು ಅಲ್ಲಾವುದ್ದೀನ್ ಖಿಲ್ಜಿಗೆ ತಿಳಿಯಪಡಿಸ್ತಾನೆ. ಆಗ ರಣತಂಬೋರ್ ಕೋಟೆಯನ್ನ ವಶಪಡಿಸಿಕೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಮಾರಣ ಹೋಮವನ್ನೇ ನಡೆಸ್ತಾನೆ. ಹಮ್ಮೀರ ದೇವ ಮತ್ತು ಅವನ ಸಹಚರರು ವೀರಾವೇಶದಿಂದ ಹೋರಾಡ್ತಾ ರಣರಂಗದಲ್ಲಿಯೇ ವೀರಮರಣವನ್ನ ಅಪ್ತಾರೆ. ಹೀಗೆ ರಣಮಲ್ಲ ತನ್ನ ದೊರೆಯಾಗಿದ್ದಂತಹ ಹಮ್ಮೀರ ದೇವನಿಗೆ ಮೋಸ ಮಾಡಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಡೆಗೆ ಸೇರಿದ್ರು ಕೂಡ ಈ ರಣಮಲ್ಲನ್ನೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿ ಕೊಲೆ ಮಾಡ್ತಾನೆ. ಹೀಗೆ ರಣತಂಬೋರ್ ಕೋಟೆಯನ್ನ ವಶಪಡಿಸ್ಕೊಳ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ನಂತರ ಮೇವಾಡದ ಆಕ್ರಮಣ 1303 ಆಗುತ್ತೆ. ಇಲ್ಲಿ ಮೇವಾಡದ ರಾಜಧಾನಿ ಚಿತ್ತೋಡ್ ಆಗಿರ್ತದೆ. ಇಲ್ಲಿ ರಾಣಾ ರತನ್ ಸಿಂಗ್ ಆಳ್ವಿಕೆ ಮಾಡ್ತಾ ಇದ್ದ. ಈ ದಾಳಿಗೆ ಮುಖ್ಯವಾಗಿರುವಂತಹ ಕಾರಣ ಸಾಮ್ರಾಜ್ಯದ ವಿಸ್ತರಣೆ ಒಂದು ಕಾರಣ, ಆದ್ರೆ ರಾಣಾ ರತನ್ ಸಿಂಗ್ನ ರಾಣಿ ಪದ್ಮಿನಿಯನ್ನ ಪಡೆಯಬೇಕು ಎನ್ನುವಂತಹದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಮುಖ್ಯ ಆಸೆಯಾಗಿರ್ತದೆ. ಯಾಕಂದ್ರೆ ಆಗಿನ ಕಾಲಘಟ್ಟದಲ್ಲಿ ಅತ್ಯಂತ ಸುಂದರಿ ಎಂದು ಹೆಸರು ವಾಸಿಯಾಗಿದ್ದಳು ರಾಣಿ ಪದ್ಮಿನಿ. ಈ ಸೌಂದರ್ಯವತಿಯನ್ನ ಪಡೆಯಲು ರಾಣಾ ರತನ್ ಸಿಂಗನ ರಾಜಧಾನಿ ಚಿತ್ತೋಡದ ಮೇಲೆ ದಾಳಿ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಇಲ್ಲಿ ಮೇವಾರವನ್ನ ಮುತ್ತಿ ರತನ್ ಸಿಂಗ್ನನ್ನ ಬಂಧಿಸಿ ಸೆರೆಯಲ್ಲಿ ಇಟ್ಟ ಎಂದು ಕೆಲವು ಇತಿಹಾಸಕಾರರು ಹೇಳ್ತಾರೆ. ಇನ್ನ ಪದ್ಮಾವತ್ ಕೃತಿಯನ್ನ ನಾವು ನಂಬುವುದೇ ಆದರೆ ಇಲ್ಲಿ ಹಲವು ತಿಂಗಳುಗಳ ಕಾಲ ಚಿತ್ತೋಡದ ಮೇಲೆ ಮುತ್ತಿಗೆ ಹಾಕಿದ್ರು ಕೂಡ ಕೋಟೆ ವಶವಾಗೋದಿಲ್ಲ. ಆಗ ರಾಣ ರತನ್ ಸಿಂಗನಿಗೆ ಒಂದು ಬೇಡಿಕೆ ನೀಡುತ್ತಾನೆ. ರಾಣಿ ಪದ್ಮಿನಿಯನ್ನ ನನಗೆ ಒಮ್ಮೆ ತೋರಿಸಿದ್ದೆ ಆದರೆ ಕೋಟೆಯ ಮುತ್ತಿಗೆಯನ್ನ ಹಿಂಪಡೆದು ನಾನು ದೆಹಲಿಗೆ ವಾಪಸ್ ಹೋಗ್ತೇನೆ ಅಂತ ಹೇಳ್ಬಿಟ್ಟು. ಆ ನಿಟ್ಟಿನಲ್ಲಿ ರಾಣಿ ರಜಪೂತ ಸಂಪ್ರದಾಯದಂತೆ ಪುರುಷರಿಗೆ ತನ್ನ ಮುಖವನ್ನು ತೋರಿಸಬಾರದು ಎನ್ನುವ ನಿಟ್ಟಿನಲ್ಲಿ ರಾಣಿ ಪದ್ಮಿನಿಯ ಮುಖವನ್ನ ಕನ್ನಡಿಯಲ್ಲಿ, ಅಂದ್ರೆ ರಾಣಿ ಪದ್ಮಿನಿಯ ಪ್ರತಿಬಿಂಬವನ್ನ ಕನ್ನಡಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ತೋರಿಸ್ತಾರೆ. ತೋರಿಸಿದ ನಂತರ ಹಿಂದಿರುಗಿ ಕೋಟೆಯ ಹೊರಗಿರುವಂತಹ ತನ್ನ ಡೇರೆಗೆ ವಾಪಸ್ ಹೋಗ್ಬೇಕಾದ್ರೆ ರಾಣಾ ರತನ್ ಸಿಂಗ್ನನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತನ್ನ ಡೇರೆಯಲ್ಲಿ ರಾಣಾ ರತನ್ ಸಿಂಗ್ನನ್ನ ಬಂಧಿಸಿ ದೆಹಲಿಗೆ ಕೊಂಡೊಯ್ತಾನೆ. ಅಲ್ಲಿ ಆ ದೆಹಲಿಯಿಂದ ಪದ್ಮಿನಿ ರಾಣಿ ಪದ್ಮಿನಿಗೆ ಒಂದು ಮೆಸೇಜ್ ಅನ್ನು ಕಳಿಸ್ತಾನೆ. ಏನು ಅಂತಂದ್ರೆ, ನೀನು ನನ್ನ ಅಂತಃಪುರ, ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ಅಂತಃಪುರವನ್ನು ಸೇರಿದ್ದೇ ಆದ್ರೆ ರಾಣಾ ರತನ್ ಸಿಂಗ್ ನನ್ನ ಬಿಡುಗಡೆ ಮಾಡುತ್ತೇನೆ, ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ರಾಣಾ ರತನ್ ಸಿಂಗ್ನ ಬಿಡುಗಡೆ ಮಾಡುವುದಿಲ್ಲ ಎಂದು.
ಆಗ ರಾಣಿ ಪದ್ಮಿನಿ ಉಪಾಯದಿಂದ ಒಂದು ಯೋಜನೆಯಂತೆ ತನ್ನ 700 ಜನ ಸಖಿಯರ ಜೊತೆಗೆ ಅವರಿಗೆ ಕಾವಲುಗಾರರಾಗಿ 16,000 ಜನ ಪುರುಷರು ಮಹಿಳೆಯರಂತೆ ಅಂದರೆ ದಾಸಿಯರಂತೆ ವೇಷ ಮರೆಸಿಕೊಂಡು ರಾಣಿ ಪದ್ಮಿನಿಯ ಜೊತೆಗೆ ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿಯ ಅರಮನೆಗೆ ಬರ್ತಾರೆ. ಅರಮನೆಯಲ್ಲಿ ಬಂದಿಯಲ್ಲಿದ್ದಂತಹ ರಾಣಾ ರತನ್ ಸಿಂಗ್ನ ಒಮ್ಮೆ ನೋಡಬೇಕೆನ್ನುವಂತಹ ಬೇಡಿಕೆಯನ್ನು ರಾಣಿ ಪದ್ಮಿನಿ ಅಲ್ಲಾವುದ್ದೀನ್ ಖಿಲ್ಜಿಯ ಮುಂದಿಡ್ತಾಳೆ. ಇನ್ನೇನು ನನ್ನ ಜನಾನವನ್ನು ಸೇರುತ್ತಾಳೆ ಎನ್ನುವಂತಹ ಸಂತೋಷದಿಂದ ಅಲ್ಲಾವುದ್ದೀನ್ ಖಿಲ್ಜಿ ಏನೂ ಯೋಚನೆ ಮಾಡದನೆ ರಾಣಿ ಪದ್ಮಿನಿಯನ್ನ ರಾಣಾ ರತನ್ ಸಿಂಗ್ ಇದ್ದಂತಹ ಒಂದು ಬಂದೀಖಾನೆಗೆ ಕಳಿಸಲಾಗುತ್ತೆ. ಅಲ್ಲಿ 16,000 ಜನ ವೀರ ಸೈನಿಕರು ರಾಣಾ ರತನ್ ಸಿಂಗ್ ನನ್ನ ಬಂಧನದಿಂದ ಬಿಡಿಸಿ ತನ್ನ ರಾಣಿ ಮತ್ತು ತನ್ನ ರಾಣಾರನ್ನ ಎಲ್ಲ ಸೈನಿಕರು ಕೂಡ ತಮ್ಮ ರಾಜಧಾನಿಯಾಗಿದ್ದಂತಹ ಚಿತ್ತೋಡ್ಗೆ ಯಶಸ್ವಿಯಾಗಿ ಕರೆತರ್ತಾರೆ. ಈ ಒಂದು ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಗೋರಾ ಮತ್ತು ಬಾದಲ್ ಎನ್ನುವಂತಹ ಇಬ್ಬರು ವೀರ ಸೈನಿಕರು. ಇವರು ವೀರವೇಷದಿಂದ ಈ ದೆಹಲಿಯಿಂದ ಬೆನ್ನಟ್ಟಿ ಬರುತ್ತಿರುವಂತಹ ಸೈನ್ಯವನ್ನ ಅವರು ಎದುರಿಸುತ್ತಾ ತಮ್ಮ ರಾಣಾವನ್ನ ಚಿತ್ತೋಡನ ಕೋಟೆಗೆ ತರುತ್ತಾರೆ. ಇದರಿಂದ ಅವಮಾನ ಆಗಿದ್ದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೊಮ್ಮೆ ಆತ ರಜಪೂತರ ಮೇಲೆ ದಾಳಿ ಮಾಡ್ತಾನೆ. ಒಂದು ಅಪಾರವಾಗಿರುವಂತಹ ಸೈನ್ಯವನ್ನು ತೆಗೆದುಕೊಂಡು ಬಂದು ಚಿತ್ತೋಡ ಮೇಲೆ ದಾಳಿ ಮಾಡ್ತಾನೆ. ಇನ್ನೇನು ಚಿತ್ತೋಡದ ಕೋಟೆ ಅಲ್ಲಾವುದ್ದೀನ್ ಖಿಲ್ಜಿ ವಶ ಆಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಪುರುಷರೆಲ್ಲರೂ ಕೂಡ ವೀರಾವೇಶದಿಂದ ಅಲ್ಲಾವುದ್ದೀನ್ ಸೈನ್ಯದೊಡನೆ ಕಾದಾಡ್ಲಿಕ್ಕೆ ಹೋದರೆ ಇತ್ತ ಅರಮನೆಯ ನೆಲಮಾಳಿಗೆಯಲ್ಲಿ ಬೃಹತ್ತಾಗಿರುವಂತಹ ಒಂದು ಅಗ್ನಿಕುಂಡವನ್ನ ನಿರ್ಮಿಸಿ ಈ ರಜಪೂತ ಮಹಿಳೆಯರೆಲ್ಲರೂ ಕೂಡ ಸಾಮೂಹಿಕವಾಗಿ ಅಗ್ನಿ ಪ್ರವೇಶವನ್ನು ಮಾಡ್ತಾರೆ. ಆ ಮಹಿಳೆಯರ ಸಾಲಿನಲ್ಲಿ ಅತ್ಯಂತ ಸೌಂದರ್ಯವತಿಯಾಗಿದ್ದಂತಹ ರಾಣಿ ಪದ್ಮಿನಿಯೂ ಕೂಡ ಆ ಸಾಲಿನಲ್ಲಿ ಸೇರಿ ತಾನೂ ಕೂಡ ಜೌಹಾರ್ ಪದ್ಧತಿಯನ್ನ ಅನುಸರಿಸ್ತಾಳೆ. ಒಂದು ಕಡೆ ರಜಪೂತ ಮಹಿಳೆಯರೆಲ್ಲರೂ ಕೂಡ ಅಗ್ನಿಗೆ ಆಹುತಿಯಾಗಿ ಜೌಹಾರನ್ನ ಅನುಸರಿಸಿದರೆ ಪುರುಷರೆಲ್ಲರೂ ಕೂಡ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯದೊಡನೆ ವೀರಾವೇಶದಿಂದ ಹೋರಾಟ ಮಾಡ್ತಾರೆ. ಈ ಹೋರಾಟದಲ್ಲಿ ಸುಮಾರು 30,000 ರಜಪೂತರ ಕಗ್ಗೊಲೆಯನ್ನ ಮಾಡ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ. ಅಷ್ಟೇ ಅಲ್ಲ, ಸೋತ ಚಿತ್ತೋಡನ ರಾಜ್ಯಪಾಲನಾಗಿ ತನ್ನ ಮಗನಾಗಿದ್ದಂತಹ ಹಿರಿಯ ಮಗನಾಗಿದ್ದಂತಹ ಖಿಜರ್ ಖಾನ್ ನೇಮಕ ಮಾಡ್ತಾನೆ. ಖಿಜರ್ ಖಾನ್ ನೇಮಕ ಮಾಡಿದಷ್ಟೇ ಅಲ್ಲ, ಚಿತ್ತೋಡನ ಹೆಸರನ್ನ ಖಿಜರಾಬಾದ್ ಅಂತ ಹೇಳ್ಬಿಟ್ಟು ಹೆಸರನ್ನ ಬದಲಾಯಿಸ್ತಾನೆ. ಇದು ಉತ್ತರ ಭಾರತದ ಮೇಲೆ ದಾಳಿ ಮಾಡಿದಂತಹ ಮುಖ್ಯವಾಗಿರುವಂತಹ ಘಟನೆಗಳು. ನಾಳೆ ಮುಂದಿನ ಅವಧಿಯಲ್ಲಿ ಮುಂದಿನ ತರಗತಿಯಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆಗಳ ಬಗ್ಗೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.